ಎರಡನೇ ದಿನವೂ ರಾಮನೂರು ಅಯೋಧ್ಯೆಗೆ ಭಕ್ತಗಣ ಹರಿದು ಬಂದಿದೆ. ನಿನ್ನೆ ಕೂಡ ದೇವಭೂಮಿ ಅಯೋಧ್ಯೆಗೆ ಸುಮಾರು ರಾಮ ಭಕ್ತರ ಅನುಕೂಲಕ್ಕಾಗಿ ಮಧ್ಯಾಹ್ನ ವಿರಾಮ 1 ಗಂಟೆಗೆ ಕಡಿತ ಆಗಿದೆ. ನೈವೇದ್ಯದ ಬಳಿಕ ವಿರಾಮವನ್ನ 1 ಗಂಟೆಗೆ ಇಳಿಸಿದೆ ದೇಗುಲದ ಆಡಳಿತ ಮಂಡಳಿ. ಸಿಎಂ ಯೋಗಿ ಸೂಚನೆಯಂತೆ ಕ್ರಮವನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಇನ್ನು ಮೊದಲ ದಿನ ಗಮನಿಸಬಹುದು, ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ರು, 5 ಲಕ್ಷ ಜನ ಮೊದಲ ದಿನವೇ ಭೇಟಿಯನ್ನ ನೀಡಿದ್ರು. ಹಾಗಾಗಿ ಒಂದೇ ಬಾರಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪೊಲೀಸರಿಗೂ ಕೂಡ ಭಕ್ತರನ್ನ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಬ್ಯಾರಿಕೇಡ್ಗಳನ್ನು ಕೂಡ ನುಗ್ಗಿ ಅವರು ದೇವಸ್ಥಾನಕ್ಕೆ ಮಂದಿರದ ಒಳಗೆ ಪ್ರವೇಶವನ್ನ ಮಾಡಿದ್ರು. ಆದರೆ ಎರಡನೇ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಹಾಗೆ ಕ್ಯೂನ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಿದ್ರಿಂದ ಭಕ್ತರು ಆರಾಮಾಗಿ ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಬಾಲಕ ರಾಮನನ್ನ ದರ್ಶನ ಮಾಡಬೇಕು ಅಂತ ಹೇಳಿ ದೂರದ ಊರುಗಳಿಂದ ಬಂದಿದ್ದರು. ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇರಬಹುದು ನೀವು ಭಕ್ತರ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ. ಆದರೆ ನಿನ್ನೆ ಎರಡನೇ ದಿನವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಎರಡನೇ ದಿನವೂ ರಾಮನೂರು ಅಯೋಧ್ಯೆಗೆ ಭಕ್ತಗಣ ಹರಿದು ಬಂದಿದೆ. ನಿನ್ನೆ ಕೂಡ ದೇವಭೂಮಿ ಅಯೋಧ್ಯೆಗೆ ಸುಮಾರು ರಾಮ ಭಕ್ತರ ಅನುಕೂಲಕ್ಕಾಗಿ ಮಧ್ಯಾಹ್ನ ವಿರಾಮ 1 ಗಂಟೆಗೆ ಕಡಿತ ಆಗಿದೆ. ನೈವೇದ್ಯದ ಬಳಿಕ ವಿರಾಮವನ್ನ 1 ಗಂಟೆಗೆ ಇಳಿಸಿದೆ ದೇಗುಲದ ಆಡಳಿತ ಮಂಡಳಿ. ಸಿಎಂ ಯೋಗಿ ಸೂಚನೆಯಂತೆ ಕ್ರಮವನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಇನ್ನು ಮೊದಲ ದಿನ ಗಮನಿಸಬಹುದು, ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ರು, 5 ಲಕ್ಷ ಜನ ಮೊದಲ ದಿನವೇ ಭೇಟಿಯನ್ನ ನೀಡಿದ್ರು. ಹಾಗಾಗಿ ಒಂದೇ ಬಾರಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪೊಲೀಸರಿಗೂ ಕೂಡ ಭಕ್ತರನ್ನ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಬ್ಯಾರಿಕೇಡ್ಗಳನ್ನ ಕೂಡ ನುಗ್ಗಿ ಅವರು ದೇವಸ್ಥಾನಕ್ಕೆ ಮಂದಿರದ ಒಳಗೆ ಪ್ರವೇಶವನ್ನ ಮಾಡಿದ್ರು. ಆದರೆ ಎರಡನೇ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಹಾಗೆ ಕ್ಯೂನ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಿದ್ರಿಂದ ಭಕ್ತರು ಆರಾಮಾಗಿ ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಬಾಲಕ ರಾಮನನ್ನ ದರ್ಶನ ಮಾಡಬೇಕು ಅಂತ ಹೇಳಿ ದೂರದ ಊರುಗಳಿಂದ ಬಂದಿದ್ರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನೀವು ಭಕ್ತರ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ. ಆದರೆ ನಿನ್ನೆ ಎರಡನೇ ದಿನವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಎರಡನೇ ದಿನವೂ ರಾಮನೂರು ಅಯೋಧ್ಯೆಗೆ ಭಕ್ತಗಣ ಹರಿದು ಬಂದಿದೆ. ನಿನ್ನೆ ಕೂಡ ದೇವಭೂಮಿ ಅಯೋಧ್ಯೆಗೆ ಸುಮಾರು 3 ಕೈಗೊಳ್ಳಲಾಗಿದೆ. ರಾಮ ಭಕ್ತರ ಅನುಕೂಲಕ್ಕಾಗಿ ಮಧ್ಯಾಹ್ನ ವಿರಾಮ 1 ಗಂಟೆಗೆ ಕಡಿತ ಆಗಿದೆ. ನೈವೇದ್ಯದ ಬಳಿಕ ವಿರಾಮವನ್ನ 1 ಗಂಟೆಗೆ ಇಳಿಸಿದೆ ದೇಗುಲದ ಆಡಳಿತ ಮಂಡಳಿ.
ಸಿಎಂ ಯೋಗಿ ಸೂಚನೆಯಂತೆ ಕ್ರಮವನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಇನ್ನು ಮೊದಲ ದಿನ ಗಮನಿಸಬಹುದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ರು. 5 ಲಕ್ಷ ಜನ ಮೊದಲ ದಿನವೇ ಭೇಟಿಯನ್ನ ನೀಡಿದ್ರು. ಹಾಗಾಗಿ ಒಂದೇ ಬಾರಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪೊಲೀಸರಿಗೂ ಕೂಡ ಭಕ್ತರನ್ನ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಬ್ಯಾರಿಕೇಡ್ಗಳನ್ನ ಕೂಡ ನುಗ್ಗಿ ಅವರು ದೇವಸ್ಥಾನಕ್ಕೆ ಮಂದಿರದ ಒಳಗೆ ಪ್ರವೇಶವನ್ನ ಮಾಡಿದ್ರು. ಆದರೆ ಎರಡನೇ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಹಾಗೆ ಕ್ಯೂನ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಿದ್ರಿಂದ ಭಕ್ತರು ಆರಾಮಾಗಿ ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಬಾಲಕ ರಾಮನನ್ನ ದರ್ಶನ ಮಾಡಬೇಕು ಅಂತ ಹೇಳಿ ದೂರದ ಊರುಗಳಿಂದ ಬಂದಿದ್ರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನೀವು ಭಕ್ತರ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ. ಆದರೆ ನಿನ್ನೆ ಎರಡನೇ ದಿನವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.